ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಜ್ಞಾನದಲ್ಲಿಯೋ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಐವತ್ತೆಂಟು ಪುಟದ ಸಂಖ್ಯೆ ಐವತ್ತು ಐವತ್ತೊಂದು ನಮ್ಮ ಕರ್ತನಾದ ಏಸುವಿನ ಬಾಲ್ಯ ಪ್ರಾಯ ಯವನಾವಸ್ಥೆಯ ಬಗ್ಗೆ ಬಹು ವಿಚಿತ್ರವಾದ ಊಹಾಪೋಹಗಳು ಪ್ರಚಲಿತವಾಗಿವೆ ಅವುಗಳ ಬಗ್ಗೆ ನಮಗೆ ಯಾವ ಸಹಾನುಭೂತಿಯೂ ಇರುವುದಿಲ್ಲ ಸತ್ಯವೇದ ವಿದ್ಯಾರ್ಥಿಯು ತನ್ನನ್ನು ಸತ್ಯವೇದದಲ್ಲಿ ತಿಳಿಸಿರುವ ವಿಷಯಗಳಿಗೆ ಸೀಮಿತಪಡಿಸಿಕೊಳ್ಳಬೇಕು ಮತ್ತು ನಿಜವಲ್ಲದ ಅಸತ್ಯ ಸಂಗತಿಗಳ ವಿಷಯವಾದ ಕಲ್ಪನೆಗಳಿಗೂ ಊಹಾಪೋಹಗಳಿಗೂ ಮ ಮನಸ್ಸುಗಳನ್ನು ನಡೆಸಿ ಹರಿಯಬಿಡಬಾರದು ನಮ್ಮ ರಕ್ಷಕನ ಜೀವಿತದ ಈ ಅವಧಿಯ ಸಂಗತಿಯ ಬಗ್ಗೆ ತಿಳಿಸಿರುವ ಅಗತ್ಯತೆಯನ್ನು ದೇವರು ಮುಂದಾಗಿ ನಿರೀಕ್ಷಿಸಿದ್ದಲ್ಲಿ ನಿಸ್ಸಂಶಯವಾಗಿಯೂ ಪವಿತ್ರಾತ್ಮ ಪ್ರೇರಿತ ಗ್ರಂಥದಲ್ಲಿ ಅದು ದೊರೆಯುವಂತೆ ಮಾಡುತ್ತಿದ್ದನು ಇದು ನಮ್ಮ ಕರ್ತನ ಮುಂಚಿನ ಜೀವಿತದಲ್ಲಿ ಗಮನಾರ್ಹವಾದ ಇಲ್ಲವೇ ಪ್ರಶಂಸನೀಯವಾದ ಸಂಗತಿಗಳು ಇರಲಿಲ್ಲವೆಂದಲ್ಲ ಆದರೆ ಕರ್ತನು ಇವುಗಳನ್ನು ನಾವು ಗಣನೆಗೆ ತಾರದೆ ತಾನು ಯೋರ್ಧನಿನಲ್ಲಿ ಸ್ನಾನ ದೀಕ್ಷೆ ಹೊಂದಿದ ನಂತರ ಆತನ ಮೂರುವರೆ ವರ್ಷಗಳ ಪವಿತ್ರಾತ್ಮನ ಮೂಲಕವಾದ ಬಹಿರಂಗ ಸೇವೆಯ ವಿಷಯಗಳಲ್ಲಿ ಮುಖ್ಯವಾಗಿ ಗಮನಹರಿಸಬೇಕೆಂದು ನಮಗೆ ತೋರಿಸಿಕೊಟ್ಟಿದ್ದಾನೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಮಗೆ ಅನುಸರಿಸಲಿಕ್ಕೆ ಬೇಕಾಗಿರುವ ಮಾತುಗಳು ಮತ್ತು ಅಮೂಲ್ಯ ಪಾಠಗಳು ಮನುಷ್ಯನಾದ ಏಸುವಿನ ನದಲ್ಲ ಆದರೆ ಅದು ಅವಿಶಕ್ತನಾದ ಯೇಸುವಿನದು ಪವಿತ್ರಾತ್ಮವರಗಳನ್ನು ಅಳತೆ ಮಾಡದೆ ಕೊಡಲ್ಪಟ್ಟ ನಂತರ ಕ್ರಿಸ್ತ ಏಸುವಿನದು ಎಂಬುವುದನ್ನು ನಮ್ಮ ಕರ್ತನು ಹೀಗೆ ತೋರಿಸಿಕೊಟ್ಟಿದ್ದಾನೆ ಹೀಗಿರಲು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಕೆಲವೇ ಸಂಗತಿಗಳನ್ನು ಗಣನೆಗೆ ತೆಗೆದುಕೊಂಡಲ್ಲಿ ನಮ್ಮ ಒಡೆಯನ ಬಾಲ್ಯ ಹಾಗೂ ಯೌವ್ವನದ ಜೀವಿತಗಳಿಂದ ನಾವು ಕೆಲವು ಅಮೂಲ್ಯವೂ ಮತ್ತು ಪ್ರಯೋಜನಕಾರಿಯೂ ಆದ ಪಾಠಗಳನ್ನು ಪಡೆಯಬಹುದು ದೈವ ದೇಶದ ಮೇರೆಗೆ ಎರೋದನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ನಮ್ಮ ಕರ್ತನ ತಾಯಿ ಹಾಗೂ ಸಾಕು ತಂದೆಯು ಅವನನ್ನು ಐಗುಪ್ತಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎರೋದನ ಮರಣದವರೆಗೆ ಕೆಲವು ತಿಂಗಳುಗಳಿದ್ದು ತಮ್ಮ ಸ್ವಂತ ಊರಾದ ಗಲಿಲಾಯದ ನಜರೇತ್ತಿಗೆ ಹಿಂತಿರುಗಿದ್ದನ್ನು ಹೊರತುಪಡಿಸಿದರೆ ಆತನ ಜೀವಿತದ ಮೊದಲ ಹನ್ನೆರಡು ವರ್ಷಗಳವರೆಗಿನ ಯಾವ ಸಂಗತಿಗಳು ತಿಳಿದಿರುವುದಿಲ್ಲ ಐಗುಪ್ತಕ್ಕೆ ಪಲಾಯನ ಮಾಡುವ ಸಂದರ್ಭವು ಉಂಟಾದದ್ದು ಯಹೂದ್ಯರ ಸಂಪ್ರದಾಯದ ಅನುಸಾರ ದಾವಿದನ ವಂಶದಲ್ಲಿ ಒಬ್ಬ ಅರಸನು ಎದ್ದು ಎರೋದನ ಕುಟುಂಬವನ್ನು ಅರಸುತನದಿಂದ ಉಚ್ಚಾಟನೆ ಮಾಡುವನೆಂಬ ಎರೋದನ ಭಯದ ನಿಮಿತ್ತದಿಂದ ಎಂಬುವುದನ್ನು ಇಲ್ಲಿ ಸ್ಮರಿಸಲಾಗುವುದು ಯರೋದನು ದಾವೀದನ ಕುಟುಂಬದವನಾಗಿರಲಿಲ್ಲ ಯಹೂದ್ಯನೂ ಆಗಿರಲಿಲ್ಲ ಅವನು ತಮ್ಮನಾದ ಏಸಾವನ ವಂಶಸ್ಥನು ಹೊಸದಾಗಿ ಹುಟ್ಟಿದ ಯಹೂದ್ಯರ ಅರಸನನ್ನು ಹುಡುಕಿಕೊಂಡು ಬಂದ ಮೂಡನ ದೇಶದ ಪಂಡಿತರ ಸಂಗತಿಯನ್ನು ನೆನಪಿಗೆ ತಂದುಕೊಳ್ಳಲಾಗುವುದು ಅವರು ಬಂದಿರುವ ಈ ಉದ್ದೇಶವನ್ನು ತಿಳಿದ ಯರೋದನು ಹೊಸ ಅರಸನಿಗೆ ಗೌರವ ಸಲ್ಲಿಸುವ ನೆಪ ಮಾಡಿ ಆ ಮಗುವನ್ನು ಕಂಡ ನಂತರ ತನಗೆ ತಿಳಿಸಬೇಕೆಂದು ಅವನನ್ನು ಒತ್ತಾಯಿಸಿದನು ಆದರೆ ಪಂಡಿತರು ದೇವಾದೇಶದ ಮೇರೆಗೆ ಎರೋದನ ಕೋರಿಕೆಯನ್ನು ಉಪೇಕ್ಷಿಸಿದರು ಅನಂತರದಲ್ಲಿ ಬೆತ್ಲೆಹೇಮಿನಲ್ಲಿನ ಜನನದ ವಿಷಯವಾದ ವಿವರಗಳನ್ನು ತಿಳಿದುಕೊಂಡು ಎರೋದನು ಆ ಪಟ್ಟಣದಲ್ಲಿನ ಎರಡು ವರ್ಷದೊಳಗಿನ ಗಂಡು ಮಕ್ಕಳನ್ನು ಕೊಲ್ಲುವಂತೆ ಮಾಡಿ ಹೊಸದಾಗಿ ಹುಟ್ಟಿದ ಅರಸನ ಮರಣವನ್ನು ಹೀಗೆ ಖಚಿತಪಡಿಸಿಕೊಳ್ಳಲು ಯತ್ನಿಸಿದನು ಈ ಆಜ್ಞೆಯ ಅನುಸಾರ ವಧೆಯಾದ ಮಕ್ಕಳ ಸಂಖ್ಯೆಯು ದೊಡ್ಡದಾಗಿರುವ ಸಾಧ್ಯತೆಗಳಿರಲಾರದು ಬೆತ್ಲೆಹೇಮಿನ ಜನಸಂಖ್ಯೆ ಚಿಕ್ಕದಾದುದರಿಂದ ಆ ವಯಸ್ಸಿನ ಗಂಡು ಮಕ್ಕಳ ಸಂಖ್ಯೆಯು ಅತ್ಯಲ್ಪವಾಗಿರಬೇಕು ಇತರ ಮಕ್ಕಳಂತೆಯೇ ಏಸುವು ದೇಹದಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆದನು ಮತ್ತು ಅದು ಹಂತ ಹಂತವಾದ ಬೆಳವಣಿಗೆ ಎಂದು ಈ ಸ ಸ್ವರ್ಣಮಯ ಪಠ್ಯಭಾಗವು ನಮಗೆ ತಿಳಿಸುವುದು ಆದುದರಿಂದ ತಾನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ ನಂತರದಲ್ಲಿದ್ದಂತೆ ಏಸುವಿನ ಬಾಲ್ಯದ ದಿನಗಳು ಒಬ್ಬ ದೊಡ್ಡ ಜ್ಞಾನಿಯಂತಾಗಲಿ ಒಬ್ಬ ಬೋಧಕನಂತಾಗಲಿ ರೋಗ ಸ್ವಸ್ಥ ಮಾಡುವವನಂತಾಗಲಿ ಇದ್ದವೆಂದು ನಾವು ಯೋಚಿಸಬಾರದು ಆದರೂ ಈ ಪರಿಪೂರ್ಣವಾದ ಬಾಲಕನು ಹಲವು ವಿಧದಲ್ಲಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿ ಚಿಕ್ಕ ಪುಟ್ಟ ದೋಷಗಳನ್ನು ಬಾಧ್ಯವಾಗಿ ಪಡೆದ ಸಾಮಾನ್ಯ ಬಾಲಕನಿಗಿಂತಲೂ ತೀವ್ರಾಸಕ್ತಿಯುಳ್ಳ ಪ್ರತಿಭಾವಂತನಾಗಿದ್ದನೆಂದು ನಾವು ಸೂಕ್ತವಾಗಿ ಭಾವಿಸಬಹುದು ಮರಿಯಳು ಮತ್ತು ಯೋಸೇಫನು ಶ್ರದ್ಧೆ ಭಕ್ತಿಯುಳ್ಳವರೆಂದು ಅವರು ವಾಡಿಕೆಯಂತೆ ಪ್ರತಿ ವರ್ಷವೂ ಪಸ್ಕ ಹಬ್ಬಕ್ಕೆ ಹೋಗುತ್ತಿದ್ದರೆಂಬುವುದು ಸತ್ಯವೇದದ ಸಾಕ್ಷಿಯಿಂದ ಕಂಡುಬರುವುದು ನಿಸ್ಸಂದೇಹ ಧರ್ಮಶಾಸ್ತ್ರದ ಈ ಒಂದು ನಿಯಮವನ್ನು ಪಾಲಿಸುತ್ತಿದ್ದುದು ಬಹು ಶ್ರದ್ಧಾವಂತ ಯಹುದ್ಯರು ಮರಿಯಳು ಅದ್ಭುತ ರೀತಿಯಲ್ಲಿ ಜನ್ಮ ತಡೆದು ಪಾಪರಹಿತಳಾಗಿದ್ದಾಳೆಂದು ಕೆಲವರು ಭಾವಿಸುವಂತೆ ಸತ್ಯವೇದ ಪ್ರಕಟಿಸುವುದಕ್ಕಿಂತಲೂ ಹೆಚ್ಚಾಗಿ ಊಹಿಸುವುದು ನಮಗೆ ಅನವಶ್ಯಕ ಮತ್ತು ಅಯುಕ್ತ ಮರಿಯಳ ದೈವಭಕ್ತಿಯ ವಿಷಯವಾಗಿ ನಮಗೆ ಲಿಖಿತವಾದ ಸಾಕ್ಷ್ಯ ಆಧಾರಗಳು ಇಲ್ಲದಿದ್ದರೂ ಆಕೆಯು ಶಾರೀರಿಕ ರೀತಿಯಲ್ಲಿ ಯೇಸುವಿನ ತಾಯಿಯಾಗುವುದಕ್ಕೆ ಆಯಲ್ಪಟ್ಟದ್ದರಲ್ಲಿ ದೇವರಿಂದ ಬೇರೆ ಎಲ್ಲ ಸ್ತ್ರೀಯರಿಗಿಂತಲೂ ಮೇಲಾದ ಗೌರವ ಹೊಂದಿದ ಆಕೆಯ ಉತ್ತಮ ಗುಣ ಮತ್ತು ಹೃದಯದ ಪರಿಶುದ್ಧತೆಗೆ ಪ್ರಮಾಣವಾಗಿದೆ ಏಕೆಂದರೆ ದೇವರು ಉತ್ತಮ ಗು ಗುಣಗಳುಳ್ಳವರನ್ನು ಬಿಟ್ಟು ಬೇರೆಯವರನ್ನು ವಿಶೇಷವಾಗಿ ಗೌರವಿಸಿ ಆಶೀರ್ವದಿಸ ಆಶೀರ್ವದಿಸುವನೆಂಬುದನ್ನು ಊಹಿಸಲು ಆಗದು ದೇವರು ಯಾರನ್ನು ಬಳಸಿಕೊಳ್ಳುತ್ತಾನೋ ಅವರನ್ನು ಗೌರವಾನ್ವಿತರೆಂದು ನಿಸ್ಸಂದೇಹವಾಗಿ ಮಾನ್ಯತೆ ನೀಡಬಹುದು ಯಹುದಿಯರ ಧರ್ಮಶಾಸ್ತ್ರದಲ್ಲಿ ಇದನ್ನು ವಿಧಿಸದಿದ್ದರೂ ಸಂಪ್ರದಾಯದಿಂದ ನಮಗೆ ತಿಳಿದಿದ್ದೇನೆಂದರೆ ಹನ್ನೆರಡು ವರ್ಷ ತುಂಬಿದ ಪ್ರತಿಯೊಬ್ಬ ಹುಡುಗನನ್ನು ಧರ್ಮಶಾಸ್ತ್ರದ ಮಗನೆಂದು ಪರಿಗಣಿಸಲ್ಪಡುತ್ತಿತ್ತು ಈ ವಯಸ್ಸಿನಿಂದ ಒಂದು ನಿಗದಿತ ಪ್ರಮಾಣದಲ್ಲಿ ಧರ್ಮಶಾಸ್ತ್ರದ ವಿಧಿಗಳನ್ನು ನೆರವೇರಿಸಬೇಕಿರುವುದು ನಮ್ಮ ಪಾಠದ ವಿವರಣೆಯಲ್ಲಿರುವಂತೆ ಈ ಒಂದು ಪದ್ಧತಿಯನ್ನು ದೃಢಪಡಿಸಲೆಂಬಂತೆ ಏಸುವು ಹನ್ನೆರಡು ವರ್ಷದ ತುಂಬಿದವನಾದಾಗ ಆತನ ಹದಿಮೂರನೆಯ ವರ್ಷದಲ್ಲಿ ಪಸ್ಕ ಹಬ್ಬಕ್ಕಾಗಿ ತನ್ನ ತಂದೆ ತಾಯಿಗಳೊಂದಿಗೆ ಎಸ್ ಹೋದನು ಮಕ್ಕಳ ಎಳೆತನದಲ್ಲಿ ಅವರಿಗೆ ಧಾರ್ಮಿಕ ವಿಷಯಗಳಲ್ಲಿ ನೀಡುವ ತರಬೇತು ಅವರು ಪ್ರಾಯದ ಹುಡುಗರ ಮನಸ್ಸಿನ ಅಂಚಿಗೆ ಬರುವಾಗ ಅವರಲ್ಲಿ ಗಂಭೀರವಾದ ಧಾರ್ಮಿಕ ವಿಷಯಗಳಿಗೆ ತಮ್ಮ ಗಮನ ಹರಿಸುವ ಗುಣವನ್ನು ಪಡೆದವರಾಗುವರು ಎಂಬ ಸಲಹೆಯು ದೈವಭಕ್ತರಾದ ತಂದೆ ತಾಯಿಗಳೆಲ್ಲರಿಗೆ ಈ ಪಾಠದಲ್ಲಿ ದೊರೆಯುವುದಲ್ಲವೇ ಅದು ಇಲ್ಲಿ ದೊರೆಯುವುದೆಂಬುವುದು ನಮ್ಮ ಅನಿಸಿಕೆ ಕೆಲವು ಸದುದ್ದೇಶವುಳ್ಳ ತಂದೆ ತಾಯಿಗಳು ತಮ್ಮ ಮಕ್ಕಳು ಹನ್ನೆರಡು ವರ್ಷಗಳಲ್ಲಿ ಲೌಕಿಕ ವಿದ್ಯಾಭ್ಯಾಸಗಳಲ್ಲಿ ಅದರ ಮೂಲ ತತ್ವಗಳನ್ನು ಪರಿಗ್ರಹಿಸಲು ಸಾಕಷ್ಟು ಬುದ್ಧಿವಂತ ಬುದ್ಧಿ ಪಡೆದಿರುವವರಾದರೂ ಉನ್ನತ ಧಾರ್ಮಿಕ ವಿಷಯಗಳ ಅಧ್ಯಯನಕ್ಕೆ ಸಮರ್ಥ ಸಮರ್ಥರಿರುವುದಿಲ್ಲವೆಂಬ ಇರುವುದಿಲ್ಲವೆಂಬ ನಿರ್ಣಯಕ್ಕೆ ಬರುವುದರಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡುತ್ತಿರುವರೆಂಬುವುದು ನಮ್ಮ ಭಾವನೆ ಉನ್ನತ ವಿಷಯಗಳ ಲೌಕಿಕ ಶಿಕ್ಷಣಕ್ಕೆ ಸಿದ್ಧರಿರುವ ಆ ವಯಸ್ಸಿನ ಮಕ್ಕಳಿಗೆ ಆಗಲೇ ಪ್ರಾಥಮಿಕ ವಿಷಯಗಳ ಅಮೂಲಾಗ್ರ ಶಿಕ್ಷಣ ಪಡೆದವರಾಗಿರುವಲ್ಲಿ ಉನ್ನತ ಧಾರ್ಮಿಕ ವಿಷಯಗಳಿಗೆ ಸಿದ್ಧವಾದಲ್ಲಿ ಅದು ಅವರಿಗೆ ಪ್ರಾಥಮಿಕವಾದ ಧಾರ್ಮಿಕ ವಿಷಯಗಳ ಬಾಲ ಬೋಧನೆಗಳನ್ನು ನೀಡುವಲ್ಲಿ ದೇವರಿಂದ ನಿಯಮಿತವಾದ ಅವರ ಶಿಕ್ಷಕರಾದ ತಂದೆ ತಾಯಿಗಳು ಈ ವಿಷಯಗಳಲ್ಲಿ ತೋರಿದ ಉದಾಸೀನತೆ ತಮ್ಮ ಮಕ್ಕಳಿಗೆ ನೈತಿಕ ಮತ್ತು ಧಾರ್ಮಿಕ ಅಲ್ಲದೆ ಲೌಕಿಕ ಮತ್ತು ಶಾರೀರಿಕ ವಿಷಯಗಳ ಶಿಕ್ಷಣವನ್ನು ನೀಡುವ ಸ್ವಭಾವ ಸಿದ್ಧವಾದ ಹೊಣೆಗಾರಿಕೆಯಿಂದ ಯಾವ ಕ್ರೈಸ್ತ ತಂದೆ ತಾಯಿಗಳು ತಪ್ಪಿಸಿಕೊಳ್ಳಲಾಗದು ಪಸ್ಕ ಹಬ್ಬವು ಏಳು ದಿನಗಳವರೆಗೆ ನಡೆಯುತ್ತಿತ್ತು ಆದರೆ ದೂರದಿಂದ ಬಂದ ಹಲವು ಯಾತ್ರಾರ್ಥಿಗಳು ಪ್ರಮುಖ ಆಚರಣೆಗಳ ನಂತರ ಎರಡು ದಿನಗಳು ಮಾತ್ರ ಉಳಿದುಕೊಳ್ಳುವುದು ವಾಡಿಕೆಯಾಗಿತ್ತು ಯೋಸೆಫನು ಮತ್ತು ಮರಿಯಳು ತಮ್ಮ ಸಂಬಂಧಿಗಳೊಂದಿಗೆ ಹಬ್ಬದ ಮೂರನೆಯ ದಿನದಲ್ಲಿ ಹಿಂತಿರುಗಲಾರಂಭಿಸಿದ ಸಾಧ್ಯತೆ ಇದೆ ಪ್ರಯಾಣ ಮಾಡುವವರ ಗುಂಪಿನಲ್ಲಿ ಮೊದಲು ಸ್ತ್ರೀಯರು ಹೊರಡುವುದು ನಂತರ ಪುರುಷರು ಹಿಂದೆ ಹೋಗುವುದು ಮತ್ತು ಯೇಸುವಿನ ವಯಸ್ಸಿನ ಮಕ್ಕಳು ತಂದೆಯಾಗಲಿ ತಾಯಿಯಾಗಲಿ ಇವರಲ್ಲೊಬ್ಬರ ಜೊತೆಯಲ್ಲಿ ಹೋಗುವ ವಾಡಿಕೆಯಾಗಿತ್ತು ಮಕ್ಕಳು ಕಳೆದು ಹೋಗಿರುವ ವಿಷಯವು ರಾತ್ರಿಯವರೆಗೆ ತಿಳಿಯುತ್ತಿರಲಿಲ್ಲ ಇಲ್ಲಿ ಇವರ ಸನ್ನಿವೇಶವು ಹೀಗಿದ್ದಿತು ಪ್ರಯಾಣದಲ್ಲಿ ಒಂದು ದಿನ ಕಳೆದಿತ್ತು ಎರಸ್ಲೇಮಿಗೆ ಹಿಂತಿರುಗಲು ಮತ್ತೊಂದು ದಿನ ಮತ್ತು ಮೂರನೆಯ ದಿನ ಪ್ರಯಾಣದಲ್ಲೆಲ್ಲ ಹುಡುಕಲು ಕಡೆಯಲ್ಲಿ ಏಸುವನ್ನು ದೇವಾಲಯದಲ್ಲಿ ಧರ್ಮಶಾಸ್ತ್ರ ಬೋಧಕರಾದ ಶಾಸ್ತ್ರಿಗಳ ನಡುವೆ ಕುಳಿತಿರುವುದಾಗಿ ಕಂಡರು ಹೀಗೆ ನಡೆಯುವುದು ವಿರಳವೇನಲ್ಲವೆಂದು ಮೊದಲಲ್ಲಿ ನಮಗೆ ತೋರುತ್ತದೆ ಯಾಕೆಂದರೆ ಆ ಕಾಲದಲ್ಲಿ ಪುಸ್ತಕಗಳಿಂದ ತಿಳಿದುಕೊಳ್ಳುವುದು ವಿರಳವಾಗಿದ್ದು ಬಾಯಿಯ ಉಪದೇಶಗಳ ಮೂಲಕ ತಿಳಿಯುವುದು ಹೆಚ್ಚಾಗಿದ್ದು ಅದಕ್ಕಾಗಿ ತಿಳಿಯ ಬಯಸುವವರಿಗೆ ಉಪದೇಶ ಮಾಡುವುದಕ್ಕೆ ಧರ್ಮಶಾಸ್ತ್ರ ಬೋಧಕರು ವಿಶೇಷವಾಗಿ ಪಸ್ಕ ಹಬ್ಬದ ವಾರದಲ್ಲಿ ಸಿದ್ಧ ಭಾವನೆಯಲ್ಲಿರುತ್ತಿದ್ದರು ಇಂತಹ ಅವಕಾಶಗಳನ್ನು ಯವನಸ್ಥರು ಉಪಯೋಗಿಸಿಕೊಳ್ಳುತ್ತಿದ್ದರು ಅಲ್ಲಿನ ಪದ್ಧತಿ ಎಂದರೆ ಬೋಧಕರುಗಳು ಅರ್ಧಚಂದ್ರಾಕಾರದ ಆಸನಗಳಲ್ಲಿ ಕುಳಿತುಕೊಂಡು ಅವರೆದುರಿನಲ್ಲಿ ಹಿರಿಯ ಶಿಷ್ಯರು ಕಿರಿದಾದ ಆಸನದಲ್ಲಿ ಕುಳಿತಿರಲು ಚಿಕ್ಕ ಹುಡುಗರು ಅವರ ಮುಂದೆ ನೆಲದ ಮೇಲೆ ಅಂದರೆ ಅಕ್ಷರಶಃ ಅವರ ಪಾದಗಳ ಬಳಿ ಕುಳಿತುಕೊಳ್ಳುತ್ತಿದ್ದರು ಹೀಗೆಯೇ ಪೌಲನು ಸಹ ಯವನಸ್ಥನಾಗಿದ್ದಾಗ ಗಮಲಿ ಶಿಷ್ಯನಾಗಿದ್ದನು ಈ ವಾ ವಾಕ್ಯ ವಿವರಣೆಯಲ್ಲಿ ಓದುವುದು ಗಮಲಿ ಏಳನ ಪಾದಗಳ ಬಳಿಯಲ್ಲಿ ಕುಳಿತು ಆತನಿಂದ ಕಲಿತವನು ಗಮಲಿ ತನ್ನ ಕಾಲದವರಲ್ಲಿ ಧರ್ಮಶಾಸ್ತ್ರದ ಮುಖ್ಯ ಬೋಧಕರಲ್ಲಿ ಒಪ್ಪನಾಗಿದ್ದನು